ಮೇಡಮ್, ನಮ್ಮ ಹತ್ರ ಇರೋದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಸ್ಟಾರ್ಟಿಂಗ್ ಸೈಕಲ್ಸ್ ರೇಟ್ ಇದೆ. ಇದು ಬಂದರೂ ನಿಮಗೆ 1 ಇಯರ್, 1.5 ಇಯರ್, 2 ಇಯರ್ಸ್ವರೆಗೆ ಯೂಸ್ ಆಗೋ ಸೈಕಲ್ ಇದು. ಇದು ಮಕ್ಕಳು ಕೂತ್ಕೊಂಡು ನೀವು ವಾಕ್ ಮಾಡ್ಬೋದು, ಆಚೆ ಕರ್ಕೊಂಡು ಹೋಗ್ಬೋದು. ಕಂಟ್ರೋಲಿಂಗ್ ಹ್ಯಾಂಡಲ್ ಬರುತ್ತಿದೆ ವಿತ್ ಇದು, ಕಂಟ್ರೋಲಿಂಗ್ ವಿತ್ ಹ್ಯಾಂಡಲ್ ಬರುತ್ತೆ. ನೀ ಆಚೆ ವಾಕ್ ಮಾಡೋಕೆ ಕರ್ಕೊಂಡು ಹೋಗ್ಬೋದು ಮಕ್ಕಳಿಗೆ. ಮತ್ತು 2 ಇಯರ್ಸಿಂದ ಸ್ಟಾರ್ಟ್ ಆಗಿಬಿಟ್ರೆ ನಿಮಗೆ ಇದು 2 to 4 ಇಯರ್ಸ್ಗೆ ಸೈಕಲ್ಸ್, ಕಿಡ್ಸ್ ಸೈಕಲ್ಸು. ಇದು ಜಾಸ್ತಿ ಮಕ್ಕಳು ಲೈಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಪೆಡಲಿಂಗ್ಸು ಎಲ್ಲ ಬರುತ್ತೆ, ವೀಲು, ಸೈಡ್ ಸಪೋರ್ಟ್ ವೀಲ್ ಬರುತ್ತೆ, ಬ್ರೇಕಿಂಗು ಎಲ್ಲ ಬರುತ್ತೆ ನಿಮಗೆ. ಅದು ತೊಗೊಳ್ಳೋದು ಇದು ತೊಗೊಳ್ತಾರೆ ಮಕ್ಕಳು ಜಾಸ್ತಿ. ಇದು ಬಂದರೂ ಮೇಡಮ್ ಇದು 3,200 ರುಪೀಸ್ ಇದೆ. ಡಿಸ್ಕೌಂಟ್ ಆಗುತ್ತೆ ಸೆಲೆಕ್ಷನ್ ಆದಮೇಲೆ. ಮತ್ತು ಇದು ಆ ಏಜ್ ಆದಮೇಲೆ ಇದು ಸ್ಟಾರ್ಟ್ ಆಗುತ್ತೆ 3 to 5 ಇಯರ್ಸ್ಗೆ. BSA ದು ಬ್ರ್ಯಾಂಡು, 3 to 5 ಇಯರ್ಸಿಂದ ಯೂಸ್ ಮಾಡ್ಬೋದು. ಇದು ಸೀಟ್ ಅಪ್ ಆಗುತ್ತೆ ನಿಮಗೆ 6 ಇಂಚಸ್ಸು. ಇದು ಇದೆ 3,800 ರುಪೀಸ್ ಇದೆ ಕಾಸ್ಟು. ಮತ್ತು ಇದು ಇದೊಂದು ಬ್ರ್ಯಾಂಡ್ ಇದೆ, ಇದು 4 to 6 ಇಯರ್ಸ್ಗೆ. ಇದು ಟ್ಯೂಬ್ಲೆಸ್ ಟೈರ್ ಬರುತ್ತೆ, 2.40. ಹಂಗೆ ಅಂದ್ರೆ ನಿಮಗೆ ಟೈರ್ ಸ್ವಲ್ಪ ದಪ್ಪ ಬರೋದು. ಇದು ರೋಡ್ ಗ್ರಿಪ್ ಇರುತ್ತೆ ನಿಮಗೆ, ಟ್ಯೂಬ್ಲೆಸ್ ಟೈರ್. ಇದು ಲುಕ್ ವೈಸ್ ಇದೆ ಸೈಕಲ್ಗೆ, ಚೈನ್ ಕವರ್ ಫುಲ್ ಬರುತ್ತೆ, ಸೈಡ್ ಸಪೋರ್ಟ್ ವೀಲ್ ಇದೆ. ಅಲ್ಲ, ಕೆಲವು ಸೈಕಲ್ಗೆ ಸೈಡ್ ಸಪೋರ್ಟ್ ವೀಲ್ ಬಂದರೂ ಲೈಟ್ ವೈಟ್ ಬರುತ್ತೆ. ಇದರಲ್ಲಿ ನಿಮಗೆ ಸೈಡ್ ಸಪೋರ್ಟ್ ವೀಲ್ ಎಲ್ಲ ಹೆವಿ ಬರುತ್ತೆ, ಚೈನ್ ಕವರ್ ಫುಲ್ ಬರುತ್ತೆ, ಏನು ಮಕ್ಕಳಿಗೆ ಕೈಗೆ ಸಿಕ್ಕಾಗೋದು ಏನು ತೊಂದರೆ ಇಲ್ಲ ಅದರಲ್ಲಿ. ಇದು 4 to 6 ಇಯರ್ಸ್ಗೆ ಯೂಸ್ ಆಗುತ್ತೆ. ಅಬೋ ಇದು 4,500 ರುಪೀಸ್ ಇದೆ. 4,500 ಬೆಸ್ಟ್ ಪ್ರೈಸ್ ಇರೋದು ನಮ್ಮ ಹತ್ರ ಎಲ್ಲ. ಇದು ಹೀರೋ ಬ್ರ್ಯಾಂಡು, 18 ಇಂಚಸ್ ಸೈಕಲು. ಅಬೋ 5 to 8 ಇಯರ್ಸ್ ಅಂತ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದರೂ ನಿಮಗೆ ಹೀರೋದಲ್ಲಿ ಬರುತ್ತೆ 16 ಇಂಚಸ್ಸು. ಇದು 5 to 7 ಇಯರ್ಸ್ಗೆ. ಒಂದೊಂದು ಸೈಜ್ ಜಾಸ್ತಿ ಆಗ್ತಾ ಇರುತ್ತೆ, 2 ಇಯರ್ಸ್ ಬಿಫೋರ್ ಎಕ್ಸ್ಟಾಪ್ ಮಾಡ್ಬೋದು ಸೈಜು. ಸೀಟ್ ಎಲ್ಲ ಸೈಕಲಲ್ಲಿ ಅಡ್ಜಸ್ಟೇಬಲ್ ಸೀಟು, ಹ್ಯಾಂಡಲ್ ಅಡ್ಜಸ್ಟೇಬಲು, ಸೀಟ್ ಅಡ್ಜಸ್ಟೇಬಲು. ಮತ್ತು ನೆಕ್ಸ್ಟು 20 ಇಂಚಸ್ ಸೈಕಲ್ಲು, 7 to 12 ಇಯರ್ಸ್ ಅಂತ ಯೂಸ್ ಮಾಡೋಕ್ಕೆ. ಇವು ಯೂನಿಸೆಕ್ಸು, ಬಾಯ್ಸು, ಗರ್ಲ್ಸು ಇಬ್ಬರು ಯೂಸ್ ಮಾಡ್ಬೋದು. 7 to 12 ಇಯರ್ಸ್ ಅಂತ ಯೂಸ್ ಆಗುತ್ತೆ. ಸೀಟು, ಹ್ಯಾಂಡಲು ಎರಡು ಇನ್ಕ್ರೀಸ್ ಮಾಡ್ಬೋದು. ಮತ್ತು ಪ್ರೈಸು 4,000 ರುಪೀಸ್ ಇದೆ. ಅದು 5,000 ರುಪೀಸ್ ಇದೆ. ಕಲರ್ಸ್ ಇದೆ ಅದರಲ್ಲಿ, ಪಿಂಕ್ ಕಲರ್ಸ್ ಆ್ಯಂಡ್ ಗ್ರೀನ್ ಕಲರ್ ಮ್ಯಾಚಿಂಗ್ ಬ್ಲ್ಯಾಕ್ ಕಲರ್ಸು. ಇದೆಲ್ಲ ನಿಮಗೆ 3 to 5 ಇಯರ್ಸ್ ಸೈಕಲ್ಸ್ ಇದು, 3 to 5, 4, 6 ಅದೇ 3 to 6 ಇಯರ್ಸ್ ಯೂಸ್ ಮಾಡ್ಬೋದು ನಿಮಗೆ ಎಲ್ಲ. ಇದು ಇದು ಬಂದರೂ ನಿಮಗೆ 7 to 12 ಇಯರ್ಸ್ಗೆ. ಇದರಲ್ಲಿ ಏನು ಆಪ್ಷನ್ ಅಂದರೆ ನಿಮಗೆ ಫ್ರಂಟು ಸಸ್ಪೆನ್ಷನ್ ಬರುತ್ತೆ ವಿತ್ತು ಡಿಸ್ಕ್ ಬ್ರೇಕ್ ಬರುತ್ತೆ. ಇವಾಗ ಮಕ್ಕಳೆಲ್ಲ ಡಿಸ್ಕ್ ಬ್ರೇಕ್ ಸೈಕಲ್ ಲೈಕ್ ಮಾಡ್ತಾ ಇದ್ದಾರೆ. ಅದು ನೆಕ್ಸ್ಟು ಎಲ್ಲ ಎಲ್ಲ 7 to 12 ಇಯರ್ಸ್ಗೆ ಎಲ್ಲ ಎಲ್ಲ. ಪ್ರೈಸ್ ಬಂದರೂ ನಿಮಗೆ 7 to 12 ಇಯರ್ಸ್ 5,000 ರುಪೀಸಿಂದ ನಿಮಗೆ 11,000 ರುಪೀಸ್ ಬೇರೆ ಇದೆ. 7,000 ಇದ್ರೆ 11,000 ಬೇರೆ ಇದೆ. ಇದು ಬಂದರೂ ನಿಮಗೆ ಫ್ಯಾಟ್ ಬೈಕ್ ಮಿಡ್ ಜೂನಿಯರು. ಇದು ಡಬಲ್ ಸಿಂಗಲ್ ಡಿಸ್ಕ್ ಬ್ರೇಕು ಬರುತ್ತೆ, ಡಬಲ್ ಡಿಸ್ಕು ಬರುತ್ತೆ, ಡಬಲ್ ವಾಲ್ ರಿಮ್ಮು, 3.40 ಟೈರು. ಫ್ಯಾಟ್ ಬೈಕ್ ಅಂದರೆ ನಿಮಗೆ ರೋಡ್ ಗ್ರಿಪ್ ಜಾಸ್ತಿ ಇರುತ್ತೆ, ಟೈರ್ ಸ್ವಲ್ಪ ದಪ್ಪ ಇರುತ್ತೆ, ಸೈಕಲ್ ಫುಲ್ ಲುಕ್ ವೈಸ್ ರೆಡ್ ಆನ್ ಬ್ರ್ಯಾಂಡು. ಇದು 10,500 ರುಪೀಸ್ ಇದೆ. ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಆಗುತ್ತೆ ಸೈಕಲಲ್ಲಿ. ಇದು ಸೀಟು, ಕ್ವಿಕ್ ರಿಮೂವ್ ಸೀಟು, ನೀವೇ ಮಕ್ಕಳಿಗೆ ಏನು ಕಷ್ಟ ಇಲ್ಲ, ಹ್ಯಾಂಡಿಂಗ್ ನೀವೇ ಮಾಡ್ಬೋದು. ಪೈಪ್ ಇಷ್ಟು ಉದ್ದ ಬರುತ್ತೆ. ಇದು ಫುಲ್ಲು ಲೂಪ್, 6 to 12 ಇಯರ್ಸ್ ಅಂತ ಯೂಸ್ ಮಾಡ್ಬೋದು ಸೈಕಲ್ಲು. ಇದು ಲಾಕ್ ಓಪನ್ ಮಾಡಿಬಿಟ್ಟು ಸೀಟ್ ಎಷ್ಟು ಬೇಕಂದ್ರೆ ಅಷ್ಟು ಹೈಟ್ ಮಾಡ್ಕೊ ಸೆಡಲು. ಆಮೇಲೆ ಇದು ಲಾಕ್ ಮಾಡಿಬಿಟ್ರೆ ನಿಮಗೆ ಕೆಳಗಡೆ ಹೋಗಲ್ಲ, ಇದು ಹೈಟ್ ಇರುತ್ತೆ. ಇದು ನೆಕ್ಸ್ಟ್ ಆದಮೇಲೆ 10 ಇಯರ್ಸ್ ಅಬೋವ್ ಬಂದರೂ ನಿಮಗೆ ಸೈಕಲ್ಸು. ಇದು 10 ಇಯರ್ಸ್ ಅಬೋವ್ ಸೈಕಲ್ಸು, ಕ್ರಾಸ್ ಬ್ರ್ಯಾಂಡು, ಹೀರೋ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಇದು ಫ್ರಂಟ್ ಸಸ್ಪೆನ್ಷನ್ ಬರುತ್ತೆ, ಫ್ರಂಟ್ ಡಿಸ್ಕ್ ಬ್ರೇಕು, ಇದು ಡಬಲ್ ವಾಲ್ ರಿಮ್ ಬರುತ್ತೆ. ಬ್ಯಾಕ್ ಸೈಡ್ ಬಂದರೂ ವಿ ಬ್ರೇಕು, ಒಂದು ಕಡೆ ಡಿಸ್ಕು, ಒಂದು ಕಡೆ. ಇದರಲ್ಲಿ ನಿಮಗೆ ಡಬಲ್ ಡಿಸ್ಕ್ ಬೇಕಂದ್ರೆ ಡಬಲ್ ಡಿಸ್ಕು ಸಿಕ್ಕುತ್ತೆ, ಇಲ್ಲ ಸಿಂಗಲ್ ಡಿಸ್ಕ್ ಬೇಕಂದ್ರೆ ಸಿಂಗಲ್ ಡಿಸ್ಕು ಸಿಕ್ಕುತ್ತೆ.
ಇದು 10 ಇಯರ್ಸ್ ಮೇಲೆ ಯಾರು ಬೇಕಂದ್ರೂ ಓಡಿಸ್ಬೋದು, ದೊಡ್ಡವರು ಮಕ್ಕಳು ಎಲ್ಲರೂ ಓಡಿಸ್ಬೋದು. ಡೌನ್ ಫ್ರೇಮ್ ಸೈಕಲ್ಲು, ಇದು ಪ್ರೈಸ್ ಬಂದರೂ ನಿಮಗೆ 10,500 ರುಪೀಸ್ ಇದೆ. 10,500 ಇದೆ ಈ ಸೈಕಲ್ ಪ್ರೈಸು ನಿಮಗೆ 10,500 ರುಪೀಸ್ ಇದೆ. 10,500. ನೆಕ್ಸ್ಟ್ ಬಂದರೂ ನಿಮಗೆ ಗೇರ್ ಬರುತ್ತೆ 24 ಅಲ್ಲಿ. ಇದು ಹೀರೋ ಸ್ಪ್ರಿಂಟು, 21 ಗೇರ್ಸು, 7x3 ಗೇರ್ಸು, ಬ್ಯಾಕ್ ಸೈಡ್ 7, ಫ್ರಂಟು ಬ್ಯಾಕ್ 7 ಸ್ಪೀಡ್ ಗೇರ್ ಬರುತ್ತೆ. ಇದು ಫ್ರಂಟ್ ಸೈಡ್ ಇಲ್ಲಿ ಬಂದರೂ ನಿಮಗೆ 3 ಸ್ಪೀಡ್ ಗೇರ್ ಬರುತ್ತೆ, 1, 2, 3. ಶಿಮಾನೋ ಶಿಫ್ಟ್ ಅವ್ರು ಬರುತ್ತೆ ಇದು. ಇದು ಗೇರ್ ಅಪ್ ಮಾಡೋದು, ಇದು ಡೌನ್ ಮಾಡೋದು. ಇದು ಫ್ರಂಟಲ್ಲಿ ಅಪ್ ಮಾಡೋದು, ಇದು ಡೌನ್ ಮಾಡೋದು. ಡಿಸ್ ಬ್ರೇಕು, ಡಬಲ್ ಡಿಸ್ ಬ್ರೇಕ್ ಬರುತ್ತೆ ಬ್ಯಾಕ್ ಸೈಡು, ಫ್ರಂಟ್ ಸೈಡು. ಫ್ರಂಟ್ ಆ್ಯಂಡ್ ಬ್ಯಾಕು ಎರಡು ಡಿಸ್ಕ್ ಬರುತ್ತೆ. ಇವಾಗ ನಾರ್ಮಲ್ ಬ್ರೇಕ್ ಅಂದರೆ ಡಿಸ್ ಬ್ರೇಕೇ ಜಾಸ್ತಿ ಮೂವಿಂಗ್ ಇರೋದು ಸೈಕಲ್ಗೆ. ಅಲ್ಯೂಮಿನಿಯಂ ರಿಮ್ಮು ವಿತ್ ಸಸ್ಪೆನ್ಷನ್, ಫ್ರಂಟ್ ಸಸ್ಪೆನ್ಷನ್ ಬರುತ್ತೆ. ಇದು ಆಯಿತು ಮಕ್ಕಳಿಗೆ, ಏಜ್ಗೆ. ನೆಕ್ಸ್ಟು ಅಡಲ್ಟ್ಸ್ಗೆ ನಾರ್ಮಲ್ ಬೇಸಿಕ್ ಮಾಡಲ್ ಅಂದ್ರೆ ನಿಮಗೆ ಸೈಕಲು ಇದು ಫಾಸ್ಟ್ ಮೂವಿಂಗ್. ನಮ್ಮ ಹತ್ರ ಇರೋದು ರಾಕ್ ಸ್ಟಾರ್ ಬ್ರ್ಯಾಂಡು ಬ್ಯಾಗು, ಹೈಬ್ರಿಡ್ ಸೈಕಲ್ ಮೀಡಿಯಮ್. ಇದು ರೋಡ್ ಬೈಕ್ ಸೈಕಲ್ಲು, ಸ್ಟ್ರೇಟ್ ಬಾರು, ಅಲಾಯ್ ರಿಮ್ಮು, ಅಲಾಯ್ ಲಿವರ್. ಇದು ಬಂದರೆ ನಿಮಗೆ 7,500 ರುಪೀಸ್ ಇದೆ ಕಾಸ್ಟು. ಇನ್ನೊಂದು ಡಿಸ್ಕೌಂಟ್ ಆಗುತ್ತೆ. ಇದು ಬಂದರೆ GK ಬ್ರ್ಯಾಂಡು, ಅದು ನಾರ್ಮಲ್ ವಿ ಬ್ರೇಕು, ಇದು ಡಬಲ್ ಡಿಸ್ ಬ್ರೇಕು. ಡಬಲ್ ವಾಲ್ ರಿಮ್ ಬರುತ್ತೆ, ಅಲಾಯ್ ರಿಮ್ಮು ವಿತ್ ಡಬಲ್ ಡಿಸ್ ಬ್ರೇಕ್ ಸೈಕಲ್ಲು. ಇದು ಬಂದರೂ ನಿಮಗೆ 8,500 ರುಪೀಸ್ ಇದೆ ಇವಾಗ ಕಾಸ್ಟು, ಡಿಸ್ಕೌಂಟ್ ಆಗುತ್ತೆ. ಇವಾಗ ಸ್ಕೂಲ್ಗೆ ಕಾಲೇಜ್ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಈ ಥರ ಸೈಕಲ್ ಬರುತ್ತೆ. ಇದು ವಿತ್ ಕ್ಯಾರಿಯರು, ಸೀಟ್ ಶೆಡ್ಯೂಲ್ ಬಂದರೂ 120 kg ಕೆಪಾಸಿಟಿ ಇದೆ. ಫುಲ್ ಮೆಡಗಾಡ್ ಬರುತ್ತೆ, ಮಳೆ ನೀರು ಏನು ನಿಮಗೆ ಬಟ್ಟೆಯಲ್ಲಿ ಏನು ಹೊಡೆಯಲ್ಲ, ನಿಮಗೆ ಆರಾಮಾಗಿರುತ್ತೆ ಮಕ್ಕಳು ಓಡಿಸೋಕ್ಕೆ. ಬ್ಯಾಗ್ ಇಟ್ಕೊಳ್ಳೋಕ್ಕೆ ಕ್ಯಾರಿಯರ್ ಬರುತ್ತೆ. ಇದು ಆಯಿತು. ಮತ್ತು ಇದು ಸಸ್ಪೆನ್ಷನ್ದು, ಇದು ವಿತ್ ಡಬಲ್ ಸಸ್ಪೆನ್ಷನ್ ಸೈಕಲ್ ಇದು. ಇದು ಮಕ್ಕಳಿಗೇ ಸ್ಕೂಲ್ಗೆ ಯೂಸ್ ಮಾಡ್ತಾರೆ. ಇದು ಫ್ರಂಟ್ ಆ್ಯಂಡ್ ಫ್ರಂಟ್ ಸಸ್ಪೆನ್ಷನ್ ಬರುತ್ತೆ. ಇದು ಹಳ್ಳದಲ್ಲಿ ಹೋದ್ರೆ ನಿಮಗೆ ಆಕ್ಷನ್ ಆಗುತ್ತೆ, ಮತ್ತು ಸೀಟಲ್ಲಿ ಕೂತ್ಕೊಂಡ್ರೆ ನಿಮಗೆ 120 to 100 kg ಇದು ಕೆಪಾಸಿಟಿ ಇರುತ್ತೆ ವಿತ್ ಸಸ್ಪೆನ್ಷನ್ದು. ಇದು ಬಂದರೂ 8,000 ರುಪೀಸ್ ಇದೆ ಸೈಕಲ್ಲು. ನೆಕ್ಸ್ಟು ಹೌದು ಎಲ್ಲ 7,500, 8,000, 8,500 ರುಪೀಸ್ ರೇಂಜಲ್ಲಿ ಇದೆ. ನೆಕ್ಸ್ಟು ಬೇಕಂದ್ರೆ ನಿಮಗೆ ಗೇರ್ ಸೈಕಲ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು, ಇದು ಇದು 29 ಇಂಚಸ್ ಸೈಕಲ್ಲು, 80 ಸ್ಪೀಡ್ ಗೇರು. ಫ್ರೇಮ್ ಬಂದರೂ ಅಲ್ಯೂಮಿನಿಯಂ ಬಾಡಿ, ಇದು ಟೋಟಲ್ ಫ್ರೇಮ್ ಅಲಾಯ್ ವಿತ್ ಲಾಕಿಂಗ್ ಸಸ್ಪೆನ್ಷನ್ ಬರುತ್ತೆ. ಇದು ಸಸ್ಪೆನ್ಷನ್ ಲಾಕ್ ಮಾಡಿದ್ರೆ ನಿಮಗೆ ಆಕ್ಷನ್ ಆಗಲ್ಲ. ಇದು ಮತ್ತು ಓಪನ್ ಮಾಡಿದ್ರೆ ನಿಮಗೆ ಲಾಕಿಂಗ್ ಸಸ್ಪೆನ್ಷನ್ನು ಇದು ಆಕ್ಷನ್ ಆಗುತ್ತೆ. ಬೇಕಾದ್ರೆ ಲಾಕ್ ಮಾಡ್ಬೋದು, ಬೇಡ ಅಂದರೆ ನೀವು ಲಾಕು ಓಪನ್ ಮಾಡಿಬಿಟ್ಟು ಆಕ್ಷನ್ ಮಾಡ್ಬೋದು. ಅದು ಒನ್ ಸೈಡ್ ಗೇರ್ ಬರುತ್ತೆ, 80 ಸ್ಪೀಡ್ ಗೇರು. ಕೆಲವರು ಡಬಲ್ ಸೈಡು ಕೇಳ್ತಾರೆ, 24 ಸ್ಪೀಡ್ ಗೇರ್ ಆ್ಯಕ್ಚುಲಿ ಇದು. ಇದು 80 ಸ್ಪೀಡ್ ಗೇರು, ಅಲಾಯ್ ಫ್ರೇಮ್ ಟೋಟಲ್ಲು, ಅಲ್ಯೂಮಿನಿಯಂ ಬಾಡಿ. ಸೇಮ್ ಇದು 21 ಸ್ಪೀಡ್ ಗೇರ್, ಲಾಕಿಂಗ್ ಇಲ್ಲ ಸಸ್ಪೆನ್ಷನ್ಗೆ, ಟ್ರಬಲ್ ವಾಲ್ ರಿಮ್ ಅಂತ ಹೇಳ್ತಾರೆ. ಇದು ಈ ರಿಮ್ ಇದೆ ಅಲ್ಲ, ಇದು ಸ್ಕ್ವೇರ್ ರಿಮ್, ಹೆವಿ ರಿಮ್, ಅಲ್ಯೂಮಿನಿಯಂ ರಿಮ್ ಇದು, ಟ್ರಬಲ್ ವಾಲ್ ರಿಮ್ ಇದು, ಸ್ಕ್ವೇರ್ ರಿಮ್, ಸ್ವಲ್ಪ ಹೆವಿ ಇರುತ್ತೆ ರಿಮ್ ಇದು. ಇದು 29 ಇಂಚಸ್ ಸೈಕಲ್, ಇದು ಫ್ರಂಟ್ ಸಸ್ಪೆನ್ಷನ್ ಬರುತ್ತೆ. ಅದು ನಿಮಗೆ 18 ಇದೆ, ಫಾಕ್ಸ್ ಪ್ರೋ ಬಂದು 18,000 ರುಪೀಸ್ ಇದೆ. ಕಲರ್ಸ್ ಅದರಲ್ಲಿ ಒಂದು ಎರಡು ಕಲರ್, 2 ಕಲರ್ಸ್ ಬರುತ್ತೆ, ಒಂದು ಬ್ಲೂ, ಒಂದು ಬ್ಲ್ಯಾಕ್. ಸೇಮ್ 24 ಸ್ಪೀಡ್ ಕಲರ್ ಮಾತ್ರ ಚೇಂಜ್. ಅದು 80 ಸ್ಪೀಡ್ ಗೇರು, ಇದು 24 ಸ್ಪೀಡ್ ಗೇರು, ಸ್ಪೀಡ್ ಜಾಸ್ತಿ. ಫ್ರಂಟಲ್ಲಿ 3 ಬರುತ್ತೆ, 3 ಶಿಫ್ಟರು, ಇದು 3x8. ಅದರಲ್ಲಿ ಒಂದು ಸೈಡ್ ಗೇರ್ ಇದೆ, ಅದು 16 ಇದೆ, ಇದೆ 18,000 ಇದೆ, ಡಿಸ್ಕೌಂಟ್ ಆಗುತ್ತೆ. ಎಲ್ಲ ಅಡಲ್ಟ್ ರೇಂಜ್ ಹೈಟ್ ಇರ್ತಾರೆ. ಇವಾಗ
26 ಸೈಜ್ ಐತೋ ಇಲ್ಲ 29 ಕೇಳ್ತಾ ಇದ್ದಾರೆ ಎಲ್ಲ, 27 29. ಇದು ಕ್ರಾಸ್ ಬ್ರ್ಯಾಂಡು, 27.5 ಸೈಜ್ ಸೈಕಲ್ಲು, 21 ಸ್ಪೀಡ್ ಗೇರು, ಟೈರ್ ಸ್ವಲ್ಪ ದಪ್ಪ ಬರುತ್ತೆ ಇದು ರೋಡ್ ಗ್ರಿಪ್ಗೆ. 21 ಸ್ಪೀಡ್, 7x3 ಎರಡು ಸೈಡ್ ಗೇರ್ ಬರುತ್ತೆ ವಿತ್ ರಿಮ್ಮು, ಸಿಂಗಲ್ ವಾಲ್ ಅಲ್ಯೂಮಿನಿಯಂ ರಿಮ್ ಇದು, ಅಲಾಯ್ ರಿಮ್ಮು ವಿತ್ ಡಬಲ್ ಡಿಸ್ಕ್ ಬ್ರೇಕು, ಕೊಂಚು ಫ್ರಂಟ್ ಶಾಕ್ಸ್ ಲಾಕಿಂಗ್ ಶಾಕ್ ಅಬ್ಸರ್ವ್ ದಪ್ಪ ಇದೆ ಟೈರ್ಸು, 120 kg ಕೆಪಾಸಿಟಿ ಇದೆ ಟೈರ್ ದಪ್ಪ ಹತ್ರ ನಿಂತೆ ನಾರ್ಮಲ್. ಆಮೇಲೆ ಇನ್ನೊಂದಿದೆ, ಇದು ಫ್ಯಾಟ್ ಬೈಕು, ಇದು ಎ ಒನ್ ಬ್ರ್ಯಾಂಡು, 21 ಸ್ಪೀಡ್ ಗೇರ್ ಫ್ಯಾಟ್ ಬೈಕ್. ಈ ಅದು ಸೈಕಲ್ ಟೈರಿಂದ ಇದು ಸ್ವಲ್ಪ ದಪ್ಪ ಬರುತ್ತೆ, ಇದು ಹೆವಿ ಟೈರು, ಎ ಒನ್ ಬ್ರ್ಯಾಂಡ್ ಇದೆ, ಸೇಮ್ ಫ್ಯೂಚರ್ಸೇ, 21 ಸ್ಪೀಡ್ ಗೇರು. ಆಮೇಲೆ ಇದೆ ಒಂದೊಂದು ಇದೆ, ಇದು 5-track ಅಲಾಯ್ ರಿಮ್ ಸೈಕಲ್, 4-double ಸೈಕಲ್, ಇದು ಹಾಫ್ ಆಫ್ ಫೋಲ್ಡ್ ಆಗುತ್ತೆ, ಎಲ್ಲಿ ನಾವು ಹೋಗ್ಬೇಕಂದ್ರೆ ನಿಮಗೆ ಟೂರ್ಸ್ಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದು ಹಾಫ್ ಫೋಲ್ಡಿಂಗ್ ಆಗುತ್ತೆ, 21 ಸ್ಪೀಡ್ ಗೇರ್ ಇದೆ ವಿತ್, ಇದು 21 ಸ್ಪೀಡ್ ಗೇರು ವಿತ್ ರಿಮ್, ಅಲಾಯ್ ರಿಮ್, ಇದು ಅಲಾಯ್ ರಿಮ್, ಇದು 4-double ಸೈಕಲ್ಲು. ಇವು 16,000 ರುಪೀಸ್ ಇದೆ, ಇದು ಡಿಸ್ಕೌಂಟ್ 16,000 ಇದೆ, ಡಿಸ್ಕೌಂಟ್ ಆಗುತ್ತೆ ವಿತ್ ಡಬಲ್ ಸಸ್ಪೆನ್ಷನ್, ಫ್ರಂಟ್ ಆ್ಯಂಡ್ ರೇರ್ ಸಸ್ಪೆನ್ಷನ್ ಬರುತ್ತೆ, ಸಸ್ಪೆನ್ಷನು ಬರುತ್ತೆ. ಮೂವಿಂಗ್ ಇರೋ ಸೈಕಲ್ ಇದು, ಇದು ಹೆಸರು ಫ್ಯಾಟ್ ಬೈಕ್ ಅಂತ ಹೇಳ್ತಾರೆ. ಜಾಗ್ವಾರ್ ಫ್ರೇಮ್, ಇದು ಜಾಗ್ವಾರ್ ಫ್ರೇಮ್ ಅಂದ್ರೆ ನಿಮಗೆ ಹ್ಯಾಂಡಲ್ ಕೆಳಗಡೆ ಅಂದ್ರೆ ಫ್ರೇಮ್ ಕೆಳಗಡೆ ಅಂದ್ರೆ ಹ್ಯಾಂಡಲ್ ರೋಲ್ ಆಗೋದು ಜಾಗ್ವಾರ್ ಫ್ರೇಮ್. ಇದು ಇದು ಬಂದರು ನಿಮಗೆ ಟೈರು ಉಪ್ಪ ಬರುತ್ತೆ ಸೈಕಲ್, ಇದು ಲುಕ್ ವೈಸ್ ಚೆನ್ನಾಗಿರುತ್ತೆ ಸೈಕಲ್ಲು, ಜಾಸ್ತಿ ಜನ ಲೈಕ್ ಮಾಡ್ತಾರೆ. ಡಬಲ್ ಡಿಸ್ಕ್ ಬ್ರೇಕ್ ಸೈಕಲ್ಲು ವಿತ್ 26x4.0 400 ಟೈರ್ ಸೈಜ್ ಇದು, ಇದು 120 kg 130 kg ಇರೋರಿಗೆ ಓಡಿಸ್ಬೋದು, ಏನಿಲ್ಲ ಆರಾಮಾಗಿ ಓಡಿಸ್ಬೋದು ಸೈಕಲ್ಲು. ಸೀಟ್ ಕೆಪಾಸಿಟಿ ಇದೆ ನಿಮಗೆ, ಅಡಲ್ಟ್ ಸೀಟು, ದೊಡ್ಡ ಲೇಡೀಸ್ ಸೀಟ್, ಸೈಕಲ್ ಸೀಟ್ ಇದು. ಆಕ್ಸೆಸರೀಸ್ ಬೇಕಂದ್ರೆ ನಿಮಗೆ ಲಾಕ್ ಇದೆ, ಬೆಲ್ ಇದೆ, ಟಾರ್ಚ್ ಇದೆ, ಹೆಲ್ಮೆಟ್ಟು. ಬೈಕ್ ಟೂಪ್ ಅಂದ್ರೆ ಜಾಸ್ತಿ ಇದು ಕಾಸ್ಟು, ಇದು ಬಂದರೆ ನಿಮಗೆ 19-20,000 ರುಪೀಸ್ ಇದೆ ಸೈಕಲ್ ಕಾಸ್ಟ್, 20,000 ಇದೆ. ಆಲ್ ಆಕ್ಸೆಸರೀಸ್ ಇದೆ ನಮ್ಮ ಹತ್ರ, ಟೈರ್ ಟ್ಯೂಬ್ ಸ್ಪೋಕ್ಸ್, ಯಾವ ಸೈಕಲ್ ಬೇಕಂದ್ರೆ ನಿಮಗೆ ಸ್ಪೋಕ್ಸು ಟೈರ್ ಕೆಲವು ಸೈಕಲಲ್ಲಿ ಸಿಕ್ಕೋಲ್ಲ ನಿಮಗೆ, ಆಕ್ಸೆಸರೀಸ್ ಎಲ್ಲ ಸಿಕ್ಕುತ್ತೆ ನಮ್ಮ ಹತ್ರ, ಎಲ್ಲ ಸಿಕ್ಕುತ್ತೆ ನಿಮಗೆ. ಲಾಕು, ಬೆಲ್ಲು, ಕಿಟ್ ಸೀಟ್ಸ್ ಆಕ್ಸೆಸರಿ ಸೀಟ್ ಬರುತ್ತೆ, ಬಾಟಲ್ ಹೋಲ್ಡರು, ಹೆಲ್ಮೆಟ್ಟು, ಮತ್ತು ಟಾರ್ಚು, ಎಲ್ ಇ ಡಿ ಲೈಟು, ಎಲ್ಲ ಸಿಕ್ಕುತ್ತೆ.